ಭುವನೇಶ್ವರಿ ದೇವಿ ವಿಗ್ರಹದೊಂದಿಗೆ ಮೆರವಣಿಗೆ, ವಿವಿಧ ಶಾಲೆಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಕನ್ನಡದ ಕುರಿತು ಉಪನ್ಯಾಸ ಸೇರಿದಂತೆ ಅತ್ಯಂತ ಸಂಭ್ರಮದಿಂದ ತಾಲೂಕು ಮಟ್ಟದಲ್ಲಿ ಆಚರಿಸಿಕೊಂಡು ಬರುತ್ತಿರುವ ಕನ್ನಡ ರಾಜ್ಯೋತ್ಸವಕ್ಕೆ ಈ ಬಾರಿ COVID-19 ಎಚ್ಚರಿಕೆ ನೀಡಿದ ಹಿನ್ನೆಲೆಯಲ್ಲಿ ಸರ್ಕಾರದ ಮಾರ್ಗಸೂಚಿಯಂತೆ ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಧರಿಸಿಕೊಂಡು November 1 ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಸರಳ ರೀತಿಯಲ್ಲಿ ಆಚರಿಸಲಾಯಿತು. 10ನೇ ತರಗತಿಯಲ್ಲಿ ಪರೀಕ್ಷೆಯಲ್ಲಿ ಕನ್ನಡ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ತಾಯಿ ಚೆನ್ನಮ್ಮನ ಸರ್ಕಲ್ ಮೂರ್ತಿ ಮುಂದೆ ಅವರನ್ನು ಸನ್ಮಾನಿಸಬೇಕೆಂದು ಬಹಳ ಕಾತುರದಿಂದ ವೇದಿಕೆ ಸಜ್ಜಾಗಿತ್ತು. ಆದರೆ ಈ ವರ್ಷ ಕೊರೋನಾ ಮಹಾಮಾರಿಯಿಂದ ಯಾವುದೇ ರೀತಿ ಕಾರ್ಯಕ್ರಮಗಳಿಗೆ ಎಲ್ಲ ಅಡೆತಡೆಗಳು ಉಂಟಾಗಿತ್ತು. ಮತ್ತು ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿರುವ ಕನ್ನಡ ಅಭಿಮಾನಿಗಳು ಮತ್ತು ಭುವನೇಶ್ವರಿ ತಾಯಿ ಮಕ್ಕಳಿಗೆ ದುಃಖದ ಸಂಗತಿಯಾಗಿದೆ. ಜೀವವೊಂದು ಇದ್ದರೆ ಮುಂದಿನ ವರ್ಷ ಅತಿ ವಿಜೃಂಭಣೆಯಿಂದ ಆಚರಿಸೋಣ ಎಂದರು. ಕನ್ನಡ ನಾಡಿನ ಬಾಂಧವರಿಗೆ 65ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ದಿನ November 1 ಬೆಳಗಾವಿಯಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯೋತ್ಸವ ಮೈಸೂರಿನ ಹಬ್ಬ ಯಾವ ಥರ ಆಗುತ್ತೆ ಆ ಥರ ರೀತಿ ಆಗಬೇಕಿತ್ತು. ಆದರೆ ಕೊರೋನಾ ವೈರಸ್ ಇರೋದರಿಂದ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಇವತ್ತು ಸರಳವಾಗಿ ಆಚರಿಸಲಂತ ನಾವೆಲ್ಲ ನಿರ್ಣಯಿಸ್ಕೊಂಡ್ವಿ. ಆದರೆ ನಮ್ಮ ಇಲ್ಲಿ ಕನ್ನಡ ಸೇನಾನಿಗಳಿಗೆ ಸ್ವಲ್ಪ ನಾರಾಜಾಗಿದ್ದಾರೆ. ಅಳವಿ ಬೇಕಾಗಿತ್ತು, ಸಾಂಸ್ಕೃತಿಕ ಮೇಳ ಬೇಕಾಗಿತ್ತು. ಆದರೆ ಇರಲಿ, ನಾವು ಬದುಕಿದ್ರೆ ಮುಂದಿನ ದಿನ ಮುಂದಿನ ವರ್ಷ ಇನ್ನೂ ಅದ್ದೂರಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಿಸುವ ದಿನ ಬರುತ್ತೆ. ಆ ನಿಟ್ಟಿನಲ್ಲಿ ಭಾರತ ವೈಭವ TV ಮಾಧ್ಯಮ ಉತ್ತರ ಅಭಿವೃದ್ಧಿ ಆಗಲಿ. ಬೆಳಗಾವಿಯ ಕನ್ನಡ ರಾಜ್ಯೋತ್ಸವ ಅಂದರೆ ನಮ್ಮ ದೇಶದಲ್ಲಿ ಬಹಳ ವಿಶೇಷವಾಗಿ ವಿನೂತನವಾಗಿ ಆಚರಿಸಿದ ರಾಜ್ಯೋತ್ಸವ. ಸಮಸ್ತ ಕನ್ನಡ ಬಾಂಧವರಿಗೆ ಮತ್ತೊಮ್ಮೆ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ. ಮಹಾಂತೇಶ್ ರಣಗಟ್ಟಿಮಠ, ಕರ್ನಾಟಕ ರಕ್ಷಣಾ ವೇದಿಕೆ, ಪ್ರವೀಣ್ ಶೆಟ್ಟಿ, ಬನ ಬೆಳಗಾವಿ. ಬೆಳಗಾವಿ ಜಿಲ್ಲೆಯಲ್ಲಿ ನೂತನವಾಗಿ ಆರಂಭಿಸಿರುವ ಭಾರತ್ ವೈಭವ್ BV ನ್ಯೂಸ್ ಚಾನೆಲ್ ನಮ್ಮ ಆತ್ಮೀಯ ಸಹೋದರರಾದ ಪ್ರಶಾಂತ್ ರಾವ್ ಐಹೊಳೆ ಅವರು ಪ್ರಾರಂಭಿಸಿದ್ದು ಅತಿ ಸಂತೋಷಕರ ವಿಷಯ. ಅವರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಂದು ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟರ್, ಬಣದ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಮಹಾಂತೇಶ್ ರಣಗಟ್ಟಿಮಠ್ ಹೇಳಿದರು. 2 ದಿನಗಳಿಂದ ಚೆನ್ನಮ್ಮ ತಾಯಿ ಮುಂದೆ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಇಲ್ಲಿ ಕನ್ನಡ ಬಾವುಟ, ತಾಯಿ ಭುವನೇಶ್ವರಿ ಚಿತ್ರ ಇರುವ ಬಾವುಟ ಯುವಕರಿಗೆ ಟೀಶರ್ಟ್ ಅತಿ ಯೋಗ್ಯ ದರದಲ್ಲಿ ಮಾರುತ್ತಿದ್ದೇವೆ. ಆದರೆ ಈ ವರ್ಷ ಜಗತ್ತಿನಾದ್ಯಂತ ಕೊರೋನಾ ಎಂಬ ಮಹಾಮಾರಿ ಸೋಂಕು ಬಂದು ಯುವಕರು ಸಂತೋಷ ಕಸಿದುಕೊಂಡಿದೆ. ಆದರೂ ತಾಯಿನಾಡಿನ ಹೆಮ್ಮೆಯ ಪುತ್ರರು ತಮ್ಮ ಜೀವದ ಹಂಗು ತೊರೆದು ಚೆನ್ನಮ್ಮ ಸರ್ಕಲ್ನಲ್ಲಿ ಬೈಕ್ ರೈಡ್ ಮಾಡಿಕೊಂಡು ಕರ್ನಾಟಕದ ಧ್ವಜವನ್ನು ಹಿಡಿದು ಉತ್ಸುಕತೆಯಿಂದ ಕುಣಿದು ಕುಪ್ಪಳಿಸಿದ್ರು. ಇದನ್ನು ನೋಡುತ್ತಿದ್ದರೆ ನಮ್ಮ ಕನ್ನಡ ನಾಡಿನ ಯುವಕರು ನಿಜವಾದ ಕನ್ನಡಿಗರು ಎಂದೆನಿಸುತ್ತದೆ. ಆ ಒಂದು ಇವತ್ತು ದಿವಸ ಅತಿ ವಿಜೃಂಭಣೆಯಿಂದ ಚೆನ್ನಮ್ಮರದಲ್ಲಿ ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ. ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಪ್ರತಿಯೊಬ್ಬ ಕನ್ನಡ ಹೆಮ್ಮೆಯಿಂದ ಕನ್ನಡ ಬಾವುಟ ಹರಿಸಬೇಕು. ಇದು ಲಕ್ಷಾಂತರ ಬಂಡವಾಳ ಹೂಡಿ ಮಾಡಿದ ಧ್ವಜ ಹಾಗೂ ಟೀಶರ್ಟ್ ಮಾರುವುದು ದೊಡ್ಡದಲ್ಲ. ಈ ಧ್ವಜ ಪ್ರತಿಯೊಬ್ಬ ಕನ್ನಡಿಗರ ಮನೆ ಮನೆಗೆ ತಲುಪಬೇಕು, ಮನೆ ಮನೆ ಮೇಲೆ ಹಾರಾಡಬೇಕು ಎನ್ನುವುದು ಕನ್ನಡ ಪರ ಹೋರಾಟಗಾರರ ಆಶಯವಾಗಿತ್ತು. ಚೆನ್ನಮ್ಮ ಸರ್ಕಲ್ನಲ್ಲಿ ಕನ್ನಡ ಧ್ವಜಾರೋಹಣ ಮಾಡಿ ಗೌರವ ಸೂಚಿಸಲಾಯಿತು. ಪೊಲೀಸ್ ಗೌರವ ವಂದನೆ ಸಲ್ಲಿಸಿದರು. ಕನ್ನಡ ಪರ ಸಂಘಟನೆಗಳು ಕನ್ನಡ ರಾಜ್ಯೋತ್ಸವದ ಸಂದೇಶ ಸಾರಿದರು. ಬೆಳಗಾವಿ ಜಿಲ್ಲೆಯ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಬಂದಿರುವ ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕನ್ನಡ ಜ್ಯೋತಿ ಪ್ರಜ್ವಲನೆ ಮಾಡಲಾಯಿತು. ಸರಳ ಸಂಭ್ರಮದಿಂದ ಕನ್ನಡ ರಾಜ್ಯೋತ್ಸವವನ್ನು ಇಲ್ಲಿ ಚೆನ್ನಮ್ಮ ಸರ್ಕಲ್ನಲ್ಲಿ ಭಾನುವಾರ ಆಚರಿಸಲಾಯಿತು. ಕನ್ನಡ ತಾಯಿ ಭುವನೇಶ್ವರಿ ಪುಷ್ಪಾರ್ಪಣೆ ಮಾಡಿ ಕರುವೇ ಸೇನಾನಿಗಳು ಧ್ವಜಾರೋಹಣ ಮಾಡಿ ಗೌರವ ವಂದನೆ ಸಲ್ಲಿಸಿ ಸಂದೇಶ ನೀಡಿದ ಜಿಲ್ಲಾಧ್ಯಕ್ಷರಾದ ಮಹಾಂತೇಶ್ ರಣಗಟ್ಟಿಮಠ್. ಕೊರೋನಾ ಕಾರಣದಿಂದ ಮೆರವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರಲಿಲ್ಲ. ಕನ್ನಡಿಗರು ಪಟಾಕಿ ಶಬ್ದಕ್ಕೆ MES ಬಲೂನ್ ಟುಸ್ ಪುಸ್ ಆಯಿತು. ಬ್ಯೂರೋ ರಿಪೋರ್ಟ್, ಪ್ರಕಾಶ್ ಕಡಗಿನ್ಮನಿ, ಭಾರತ್ ವೈಭವ್ ನ್ಯೂಸ್, ಬೆಳಗಾವಿ.